ಬಿಬಿಎಂಪಿ ಕಾರ್ಪೊರೇಟರ್ಗಳು ವಿದೇಶ ಪ್ರವಾಸಕ್ಕೆ ಹೊರಟು ನಿಂತಿದ್ದಾರೆ. ರಷ್ಯಾ ಪ್ರವಾಸಕ್ಕೆ ಬಿಬಿಎಂಪಿ ಕಾರ್ಪೊರೇಟರ್ಗಳು ಹೊರಟಿದ್ದಾರೆ. ಒಂದು ವಾರದ ಕಾಲ ವಿದೇಶ ಪ್ರವಾಸಕ್ಕೆ ಬಿಬಿಎಂಪಿ ಸದಸ್ಯರು ಹೊರಟಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಳೆ ಮುಂಜಾನೆ 2 ಗಂಟೆಗೆ ವಿದೇಶಕ್ಕೆ ಪಾಲಿಕೆ ಸದಸ್ಯರು ಹೊರಡ್ತಾರೆ ಅನ್ನೋ ಮಾಹಿತಿ ಬಹಿರಂಗವಾಗ್ತಿದೆ. ಕುಟುಂಬ ಸಮೇತರಾಗಿ ಪಾಲಿಕೆ ಸದಸ್ಯರು ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಸ್ವಂತ ಖರ್ಚಿನಲ್ಲಿ ವಿದೇಶ ಪ್ರವಾಸಕ್ಕೆ ಪಾಲಿಕೆ ಸದಸ್ಯರು ಹೊರಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗ್ತಿದೆ. ಬಿಜೆಪಿಯ 6, ಕಾಂಗ್ರೆಸ್ನ 35 ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ. ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿರ್ತಾರೆ. ಮಸೂದ್, ಕಸದ ಸಮಸ್ಯೆ ಸೇರಿದಂತೆ ಸಾಲು ಸಾಲು ಸಮಸ್ಯೆಗಳು ಬಿಬಿಎಂಪಿ ಮುಂದಿದೆ. ಈ ನಡುವೆ ಕೂಡ ಬಿಬಿಎಂಪಿ ಸದಸ್ಯರು ಇದೀಗ ವಿದೇಶ ಪ್ರವಾಸಕ್ಕೆ ಹೊರಟಿರೋದು ಏನ್ ಕಾರಣ ಕೊಡ್ತಾ ಇದ್ದಾರೆ? ಹಾ ಸ್ಮಿತಾ, ಈಗಷ್ಟೇ ಬಯಲಾಗಿರುವಂತಹ ಸುದ್ದಿ ಏನಂತಂದ್ರೆ, ಬಿಬಿಎಂಪಿಯ ಸುಮಾರು 60ಕ್ಕೂ ಹೆಚ್ಚು ಕಾರ್ಪೊರೇಟರ್ಗಳು ವಿದೇಶ ಪ್ರವಾಸ ಕೈಗೊಳ್ತಾ ಇರುವಂಥದ್ದು, ಕುಟುಂಬ ಸಮೇತರಾಗಿ ಇವರು ವಿದೇಶ ಪ್ರವಾಸ ಕೈಗೊಳ್ತಾ ಇರುವಂಥದ್ದು, ಅದರಲ್ಲೂ ರಷ್ಯಾ ದೇಶವನ್ನು ಇವರು ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗ್ತಾ ಇರುವಂಥದ್ದು. ಸುಮಾರು 7 ದಿನಗಳ ಕಾಲ ಈ ಟೂರ್ ಇರಲಿದೆ. ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರೆ. ಈ ಬಗ್ಗೆ ನಾವು ಸ್ಪಷ್ಟನೆ ಕೇಳಿದಾಗ, ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ಸ್ಪಷ್ಟನೆ ಕೊಟ್ಟಿರುವಂಥದ್ದು, ಇದು ಬಿಬಿಎಂಪಿ ಹಣವನ್ನು ಖರ್ಚು ಮಾಡಿ ಹೋಗ್ತಾ ಇರುವಂಥದ್ದಲ್ಲ, ನಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾಹಿತಿ ಹೇಳಿದ್ದಾರೆ. ಕಾಂಗ್ರೆಸ್ನ ಸುಮಾರು 35ಕ್ಕೂ ಹೆಚ್ಚು ಪಾಲಿಕೆ ಸದಸ್ಯರು ಹೋಗ್ತಿದ್ದಾರೆ. ಇವ್ರ ಜೊತೆಗೆ ಬಿಜೆಪಿಯ ಸುಮಾರು 6 ಜನ ಸದಸ್ಯರು ಮತ್ತು JDSನ ಒಂದು ಕೆಲವು ಸದಸ್ಯರು ಈ ಪ್ರವಾಸದಲ್ಲಿ ಇದ್ದಾರೆ. ಒಟ್ಟಾರೆಯಾಗಿ 60ಕ್ಕೂ ಹೆಚ್ಚು ಜನ, ಸುಮಾರು 50ರಿಂದ 60ಕ್ಕೂ ಹೆಚ್ಚು ಜನ ಈ ಪ್ರವಾಸದಲ್ಲಿ ಇರ್ತಾ ಇದ್ದಾರೆ. ಈಗಾಗಲೇ ಮಂಡೂರು ಸಮಸ್ಯೆ ಸುಮಾರು 2 ತಿಂಗಳ ಹಿಂದೆ ಸಾಕಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಮಂಡೂರು ಸಮಸ್ಯೆ ಬಗೆಹರಿಸೋದಕ್ಕೆ ಬಿಬಿಎಂಪಿ ಮಂಡೂರು ಜನತೆ ಹತ್ರ 3 ತಿಂಗಳ ಕಾಲಾವಕಾಶ ಕೋರಿದೆ. ಅಂದರೆ ಡಿಸೆಂಬರ್ ಹೊತ್ತಿಗೆ ಆ ಸಮಸ್ಯೆನ ಬಗೆಹರಿಸಬೇಕು. ಆದರೆ ಇನ್ನೂ ಏನೇನು ಆಗಿಲ್ಲ, ಕೇವಲ ವಿಶೇಷ ಆಯುಕ್ತ ದರ್ಪಣ್ ಜನರನ್ನಷ್ಟೇ ನೇಮಕ ಮಾಡಿರುವಂಥದ್ದು. ಈ ಮಧ್ಯದಲ್ಲಿ ಏನನ್ನೂ ಜವಾಬ್ದಾರಿ ಇಲ್ಲದ ಜನಪ್ರತಿನಿಧಿಗಳು ಈಗಾಗಲೇ ಪ್ರವಾಸ ಹೊರಟೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ನಾಳೆ ಮುಂಜಾನೆ 2 ಗಂಟೆ ಸುಮಾರಿಗೆ ಫ್ಲೈಟ್ ಇರುತ್ತೆ. ಆ ಫ್ಲೈಟ್ನಲ್ಲಿ ಎಲ್ಲ ಸದಸ್ಯರು ಕೂಡ ಈ ಪ್ರವಾಸ ಕೈಗೊಳ್ತಾ ಇರುವಂಥದ್ದು ನಾವು ನೋಡ್ಬೋದು. ಇದು ಒಂದು ರೀತಿ ಯಾರು ಆಕ್ಷೇಪಣೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕಾಂಗ್ರೆಸ್ ಆಡಳಿತ ಪಕ್ಷ BJPಯವರು ಸೇರಿದ್ದಾರೆ, ಕಾಂಗ್ರೆಸ್ನವರು ಸೇರಿದ್ದಾರೆ, JDSನವರು ಸೇರಿದ್ದಾರೆ. ಹಾಗಾಗಿ ಅವರವರೇ ಸೇರ್ಕೊಂಡು ಹೋಗ್ತಾ ಇರುವಂಥದ್ದು. ಯಾರೂ ಕೂಡ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳ ವರ್ಗ ಇದನ್ನು ಆಕ್ಷೇಪಣೆ ಮಾಡ್ತಾ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಪ್ರಶ್ನೆ ಎದ್ದಿರುವಂಥದ್ದು. ಈಗಾಗಲೇ ರಾಜಧಾನಿ ಅತ್ಯಾಚಾರಿಗಳ ನಗರ ಅಂತ ಅನ್ನುವಂಥ ಕೆಟ್ಟ ಹೆಸರು ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಜವಾಬ್ದಾರಿ ಮರೆತು ಇವರು ಪ್ರವಾಸ ಹೋಗ್ತಿರೋದು ಎಷ್ಟು ಸರಿ ಅನ್ನುವಂಥ ಸಾರ್ವಜನಿಕರು ಪ್ರಶ್ನೆಗೆ ಇವರು ಉತ್ತರಿಸಬೇಕಾಗಿದೆ. ಸ್ಮಿತಾ ಮಸೂದ್, ನಿಜ ನೀವು ಹೇಳ್ದಂಗೆ ಸಾಕಷ್ಟು ದಿನದಿಂದ ಮಂಡೂರಿನ ಸಮಸ್ಯೆ ಬಿಬಿಎಂಪಿ ಮುಂದೆ ಕಗ್ಗಂಟಾಗಿ ಇರೋದು. ಅದರ ಪರಿಹಾರಕ್ಕೆ ಪ್ರತಿಯೊಂದು ದಿನ ಕೂಡ ಇಂಪಾರ್ಟೆಂಟು. ಪ್ರತಿಯೊಂದು ದಿನ ಕೂಡ ಬಿಬಿಎಂಪಿ ಕೂತು ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆ. ಈ ನಡುವೆ ಕೂಡ ಒಂದು ವಾರದ ಮಟ್ಟಿಗೆ ರಷ್ಯಾ ಪ್ರವಾಸ ಹೊರಟಿರೋದು ಎಷ್ಟು ಮಟ್ಟಿಗೆ ಸರಿ? ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಇಲ್ವಾ ಇವರನ್ನ? ಈಗ ಇದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ಯಾಕೆಂತಂದ್ರೆ ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಆಡಳಿತ ಪಕ್ಷದವರು ಹೋಗ್ತಾರೆ, ವಿರೋಧ ಪಕ್ಷದ ಕಾಂಗ್ರೆಸ್ ಮತ್ತು JDSನವರು ಹೋಗ್ತಿದ್ದಾರೆ. ಹಾಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನೊಂದೇನಂದ್ರೆ, ಇವರು BBMP ಖರ್ಚಿನಲ್ಲ, ನಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಆಡಳಿತ ಮುಗೀತಾ ಬಂತು, ಮುಂದಿನ April 22ಕ್ಕೆ ಎಲೆಕ್ಷನ್ ನಡಿಬೇಕು. ಹಾಗಾಗಿ ಅಷ್ಟರ ನಡುವೆ ನಾವು ಹೋಗಿದ್ದು ಬಂದ್ಬಿಡ್ಬೇಕು ಅನ್ನುವಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವ್ರ ಸ್ವಂತದೇ ಖರ್ಚಾದರೂ ಕೂಡ ಈಗ ಹೋಗುವ ಸಂದರ್ಭ ಅಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಯಾಕೆಂತಂದ್ರೆ ಈಗಾಗಲೇ ಕಸದ ಸಮಸ್ಯೆ ಹಾಗೆ ಇದೆ, ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಮಟ್ಟಿಗೂ ಕೂಡ ಅದು ಪರಿಹಾರ ಆಗಿಲ್ಲ. ಮತ್ತೆ ಅದು ಅಲ್ಲದೆ ಈಗ ಅತ್ಯಾಚಾರ ಪ್ರಕರಣಗಳು ಕೂಡ ನಗರದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಬೆಜ್ಜಾನ್ ಸಮಸ್ಯೆಗಳಿದಾವೆ. ಈ ಸಂದರ್ಭದಲ್ಲಿ ಇವರು ಮೋಜು ಮಸ್ತಿ ಮಾಡಿದ್ದಾರೆ. ಮಸೂದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಮಂಜುನಾಥ್ ಅವರು, ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರು, ನಮ್ಮ ಜೊತೆ ಸಂಪರ್ಕದಲ್ಲಿರುವುದು. ಮಂಜುನಾಥ್ ಅವರೇ, ಮಂಡೂರಿನ ಕಸದ ಸಮಸ್ಯೆ ಬಿಬಿಎಂಪಿ ಮುಂದೆ ಕಗ್ಗಂಟಾಗಿ ನಿಂತಿದೆ, ಆದರೆ ಕಾರ್ಪೊರೇಟರ್ಗಳೆಲ್ಲ ವಿದೇಶ ಪ್ರವಾಸಕ್ಕೆ ಹೊರಟಿರೋದು ಈ ಒಂದು ಸಮಯದಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೋಡಿಮ್ಮ. ಮಂಡೂರಲ್ಲಿ ಏನ್ ಕಾರ್ಪೊರೇಟರ್ಸ್ ಮಾಡೋ ಕೆಲಸ ಏನಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಸರ್ಕಾರ ಮತ್ತು BBMPಯ ಮೇಯರು ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಮಾಡ್ತಾರೆ, ಜನವರಿಯಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಗಾರ್ಬೇಜ್ ಹೋಗ್ಬಾರ್ದು ಅಂತ ಅಷ್ಟು ನಿರ್ಣಯ ತಗೊಂಡಿದ್ದಾರೆ.
ಹತ್ತೂ ಕಾರ್ಪೊರೇಟರ್ಸ್ಗೂ ತಾವು ಹೊಂದಾಣಿಕೆ ಆಗೋದು ಏನು ಅಷ್ಟು ಸರಿ. ಅದಾದ್ಮೇಲೆ ವಿದೇಶ ಪ್ರವಾಸ ಅಂತ ಹೇಳಿದ್ರೆ ಅವ್ರವ್ರು ವಾಲಂಟ್ರಿ ಆಗಿ ಅವರು ದುಡ್ಡಲ್ಲಿ ಹೋಗ್ತಾರೆ, ಯಾವುದೇ ಬಿ ಬಿ ಎಂ ಪಿ ದುಡ್ಡು ಹಣಕಾಸು ವ್ಯವಹಾರಕ್ಕೆ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಮ್ಮ ಮಂಜುನಾಥ್ ಅವರೇ, ನಮ್ಮ ಪ್ರಶ್ನೆ ಅಂದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರೋದು ಪ್ರತಿಯೊಂದು ದಿನ ಕೂಡ ಇಂಪಾರ್ಟೆಂಟು, ಯಾಕಂದ್ರೆ 3 ತಿಂಗಳ ಅವಧಿ ಮಾತ್ರ ಇರೋದು ಬಿಬಿಎಂಪಿ ಹತ್ರ ಮಂಡೂರಿನ ಸಮಸ್ಯೆ ಪರಿಹಾರಕ್ಕೆ. ಇಂಥ ಸಮಯದಲ್ಲಿ ವಿದೇಶ ಪ್ರವಾಸದ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ. ದೇಶ ಪ್ರವಾಸ ಅವ್ರ ಇಂಡಿವಿಜುವಲ್ ಅಮ್ಮ, ಅವ್ರ ಇಂಡಿವಿಜುವಲ್ ಆಗಿ ಅವರು ಅವರವರು ಹೋಗ್ತಾ ಇದಾರೆ. ಅದರಿಂದ ಅದು ಅವ್ರು ಹೋಗ್ತಾ ಇರೋದು ಖಾಲಿ 5 ದಿನ ಹೋಗ್ತಾ ಇದಾರೆ. ಓಕೆ, 5 ದಿನ ಹೋಗೋದ್ರಿಂದ ಏನು ಮಂಡೂರ್ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಸೊ 5 ದಿನದಲ್ಲಿ ಏನು ಮಂಡೂರಿನ ಸಮಸ್ಯೆ ಬಗ್ಗೆ ಹರಿಸೋಕ್ ಸಾಧ್ಯ ಇಲ್ಲ, ಹಾಗಾಗಿ ಅವ್ರು ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಾ? ಖಂಡಿತ ತಪ್ಪಿಲ್ಲ ಹೋಗೋದ್ರಲ್ಲಿ. ಹಾಗಾದ್ರೆ ಕಾರ್ಪೊರೇಟರ್ಗಳಿಗೆ ಜವಾಬ್ದಾರಿನೇ ಇಲ್ವಾ, ಅಂದ್ರೆ ಮಂಡೂರಿನ ಸಮಸ್ಯೆ ಬಗೆಹರಿಸೋದು ಅವ್ರ ಮೇಲೆ ಹೊಣೆ ಇಲ್ವಾ ಇಲ್ವಾ? ಹಾಗಾದ್ರೆ ಹೊರೆ ಇರೋದ್ರಿಂದ ನಮಗೆ ಏನೇನ್ ಕ್ರಮಗಳು ಬೇಕು ಅವೆಲ್ಲ ತಗೊಂಡಿದ್ದಾರೆ. ನಮ್ಮ ಅಧಿಕಾರಿಗಳು ಏನೇನ್ ಮಾಡ್ಬೇಕು, ಶಿಸ್ತುಬದ್ಧವಾಗಿ ಕೆಲಸ ನಡೀತಾ ಇದೆ ಅಲ್ಲಿ, ನಮಗೂ ಗೊತ್ತು. ಅದರಿಂದ ಮಂಡೂರಿಗೂ ಪ್ರವಾಸಕ್ಕೂ ತಾಳೆ ಹಾಕೋದು ಏನು ಅಂತ ಒಳ್ಳೆ ಲಕ್ಷಣ ಅಲ್ಲ. ಇನ್ನು ಬಿಬಿಎಂಪಿ ಅಧಿಕಾರಾವಧಿ ಕೂಡ ಮುಗಿತಾ ಬಂದಿದೆ, ಜನವರಿ ಹೊತ್ತಿಗೆ ಮತ್ತೊಂದು ಚುನಾವಣೆ ನಡೀಬೇಕು, ಹೊಸದಾಗಿ ರಚನೆ ಆಗಬೇಕು. ಈ ಪೀರಿಯಡ್ ಅಲ್ಲಿ ಕ್ರೂಷಿಯಲ್ ಪೀರಿಯಡ್, ಇನ್ನು ಕೆಲವೇ ತಿಂಗಳಿರೋದು, ಇದರಲ್ಲಿ ಹಲವಾರು ಕೆಲಸಗಳು ಪೆಂಡಿಂಗ್ ಇರೋದಿದೆ. ಈ ಸಮಯದಲ್ಲಿ ಹೊರಟಿದ್ದು ಪ್ರವಾಸ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಈಗ ಕ್ರೂಷಿಯಲ್ ಅಂದ್ರೆ ಯಾವ ರೀತಿ ಹೇಳ್ತಾ ಇದ್ದೀರಾ ದಯವಿಟ್ಟು ನನಗೆ ತಿಳಿಸ್ಕೊಡಿ ಮಾ ನೀವು. ಅಲ್ಲ, ಕ್ರೂಷಿಯಲ್ ಅಂದ್ರೆ ಯಾವ ರೀತಿ ಹೇಳಿ ಮಾ ದಯವಿಟ್ಟು. ಬಿಬಿಎಂಪಿ ಮುಂದೆ ಸಾಕಷ್ಟು ಸವಾಲುಗಳಿದೆ, ಸಾಕಷ್ಟು ಸಮಸ್ಯೆಗಳಿದೆ. ಸವಾಲಿಲ್ಲದೆ ಯಾವತ್ತು ಬಿಬಿಎಂಪಿ ಇಲ್ಲ, ಸವಾಲ್ ಪ್ರತಿ ದಿನ ಸವಾಲ್ ಇರುತ್ತೆ. ಅದಕ್ಕೆ ಆ ನಗರ ಪಾಲಿಕೆಯವರು ಸ್ಪಂದಿಸ್ತಾರೆ, ಆ ಕೆಲಸಗಳ ಕಾರ್ಯಗಳು ನಡ್ಕೊಂಡ್ಬರ್ತಾ ಇದೆ. 5 ದಿನ ಯಾವುದೇ ನಗರಗಳ ಅವ್ರು ವೈಯಕ್ತಿಕವಾಗಿ ಹೋಗಿ ಬರೋದನ್ನ ತಾವು ಏನ್ ಪ್ರಚಾರಗಳು ಮಾಡೋದು ಅಷ್ಟೇನು ನಮಗೆ ಸರಿ ಕಾಣ್ತಾ ಇಲ್ಲಮ್ಮ. ಈಗ 60ಕ್ಕೂ ಹೆಚ್ಚು ಸದಸ್ಯರು ಒಟ್ಟಿಗೆ ಹೋಗ್ತಿರೋದು ವಿದೇಶ ಪ್ರವಾಸ. ಇಲ್ಲ 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 ಇಲ್ಲಮ್ಮ, ಇದು ತಮ್ಗೆ ಯಾರೋ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. 60 ಜನ ಬಿಬಿಎಂಪಿ ಸದಸ್ಯರು ಹೋಗ್ತಾ ಇಲ್ಲಮ್ಮ. ನನ್ನ ಗಮನಕ್ಕೆ ಬಂದಂಗೆ 10ರಿಂದ 15 ಜನ ಇರ್ಬೋದು ಅನ್ಸುತ್ತೆ ಅಷ್ಟೇ. ಓಕೆ, 5 ದಿನಗಳ ಕಾಲ ಹೋಗ್ತಾರೆ ಬಿಬಿಎಂಪಿ ಕಾರ್ಪೊರೇಟರ್ಗಳು, 5 ದಿನ ಅಂತಂದ್ರು ಕೂಡ 10 ಜನ ಹೋದ್ರು ಕೂಡ ಅವರ ವಾರ್ಡ್ ನಲ್ಲಿ ಆಗ್ಬೇಕಾದ ಕೆಲಸಗಳನ್ನ ಯಾರು ಜವಾಬ್ದಾರಿ ತಗೊಂತಾರೆ 5 ದಿನಗಳಲ್ಲಿ ಅಂತ ಹೇಳಿ? ಅದ್ ಹೆಂಗಮ್ಮ ಹೇಳಕ್ಕಾಗುತ್ತೆ? ಈಗ 5 ದಿನ ಅಂತ ಹೇಳಿದ್ರೆ ಯಾವುದೋ ಒಬ್ಬರು, ಯಾರೋ ಒಬ್ರು ನಮ್ಮ ಇಂಜಿನಿಯರ್ ಇಲ್ವಾ, ಎಡಬ್ಲಿ ಇಲ್ವಾ, ಆಮೇಲೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇರಲ್ವಾ, ಇದು ಇನ್ಸ್ಪೆಕ್ಟರ್ ಇರಲ್ವಾ, ಕಾರ್ಪೊರೇಟರ್ಸ್ ಇಲ್ದೇ ಇರೋವಾಗ್ಲೂ ಬಿಬಿಎಂಪಿ ಕೆಲಸ ಆಗ್ತಾ ಇತ್ತಮ್ಮ. ಸೊ ಬಿಬಿಎಂಪಿ ಮುಂದೆ ಸವಾಲುಗಳು ಪ್ರತಿನಿತ್ಯ ಇದ್ದೇ ಇರುತ್ತೆ. ಕ್ರೂಷಿಯಲ್ ಪೀರಿಯಡ್ ಹೌದೋ ಅಲ್ವೋ, ಒಟ್ಟಿನಲ್ಲಿ ಅವರು ಪ್ರವಾಸಕ್ಕೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಿ? ಖಂಡಿತ ತಪ್ಪಿಲ್ಲಮ್ಮ, ಅದು ಅವ್ರ ವೈಯಕ್ತಿಕ. ಓಕೆ, ಧನ್ಯವಾದ ಮಂಜುನಾಥ್ ರೆಡ್ಡಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಈ ಮೆಡಿಕಲ್ ಆದ್ರೂ ಕೂಡ ಏನು ಇವಾಗ ಫೈಲ್ಸ್ ಅದಕ್ಕೊಂದು ಮುಕ್ತಿ ಆಡ್ತಿರೋ ಇಲ್ಲ, ಅದು ಕೂಡ ಮುಂದಕ್ಕಾದ್ರೂ ನೀವು ನಿಮ್ಮ ಆಡಳಿತ.